ಇದೀಗ ಬಂದ ಸುದ್ದಿಯಂತೆ ಮೆಡಿಕಲ್ ಸೀಟ್ ಡ್ರಾಪ್ ಔಟ್ ಹಗರಣಕ್ಕೆ ಸಂಬಂಧಿಸಿದಂತೆ ದಲ್ಲಾಳಿ ಸೇರಿ 9 ಜನರನ್ನು ಅರೆಸ್ಟ್ ಮಾಡಲಾಗಿದೆ. ಮೆಡಿಕಲ್ ಸೀಟುಗಳನ್ನು ಕೋಟ್ಯಾಂತರ ರೂಪಾಯಿ ಬೆಲೆಗೆ ಮಾರಾಟ ಮಾಡೋ ಜಾಲವನ್ನ ಸುವರ್ಣ ನ್ಯೂಸ್ ಬಹಿರಂಗಪಡಿಸ್ತಾ ಇದ್ದಂತೆ ಬೆಂಗಳೂರು ಕ್ರೈಂ ಬ್ರಾಂಚ್ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಡ್ರಾಪ್ಔಟ್ ಸೀಟಿನ ಹೆಸರಿನಲ್ಲಿ ಮೆಡಿಕಲ್ ಸೀಟ್ ಮಾರಾಟ ಮಾಡುತ್ತಿದ್ದ ಬಗ್ಗೆ ಸುವರ್ಣ ನ್ಯೂಸ್ ರಹಸ್ಯ ಕಾರ್ಯಾಚರಣೆ ಮೂಲಕ ಬಹಿರಂಗಪಡಿಸಿತ್ತು. ಈ ಸುದ್ದಿ ಬೆನ್ನತ್ತಿದ ಕ್ರೈಂ ಬ್ರಾಂಚ್ ಪೊಲೀಸರು ದಲ್ಲಾಳಿಗಳು, ಕೆಲ ಕಾಲೇಜಿನ ಪ್ರಮುಖರು ಸೇರಿದಂತೆ 9 ಮಂದಿಯನ್ನ ಬಂಧಿಸಿದ್ದಾರೆ. ಬಂಧಿತರಿಂದ 23 ಲಕ್ಷ ನಗದು, 8 ಮೊಬೈಲ್, 7 ಲಕ್ಷ ರೂಪಾಯಿಯ ಡಿಡಿ ಹಾಗೂ ದಾಖಲೆಗಳನ್ನು ವಶಪಡಿಸಿಕೊಂಡಿದ್ದಾರೆ. ಹಗರಣದ ಕುರಿತಂತೆ ತನಿಖೆ ತೀವ್ರಗತಿಯಲ್ಲಿ ಸಾಗಿದೆ ಅಂತ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ತಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಅರವಿಂದ್ ಸಾಗರ್. ಅರವಿಂದ, ಅರವಿಂದ್, ಸುವರ್ಣ ನ್ಯೂಸ್ ವಿಸ್ತೃತವಾಗಿ ಈ ಒಂದು ವರದಿಯನ್ನ ಪ್ರಸಾರ ಮಾಡಿತ್ತು, ವಿಶೇಷ ಕಾರ್ಯಕ್ರಮವನ್ನು ಕೂಡ ಪ್ರಸಾರ ಮಾಡಿತ್ತು. ಈಗ ಯಾವ ರೀತಿಯ ತನಿಖೆ ಸಾಗ್ತಾ ಇದೆ? ಈಗ ಶ್ವೇತಾ, ಈಗ ಸುವರ್ಣ ನ್ಯೂಸ್ ಏನು ಈಗಾಗಲೇ ವರದಿ ಮಾಡಿತ್ತು, ಇದೊಂದು ದೊಡ್ಡ ದಂಧೆ ಅಂತಕ್ಕಂಥದ್ರಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ಅನುಮಾನ ಇಲ್ಲ. ಏನು ಬೆಂಗಳೂರಿನ ಸಿಟಿ ಕ್ರೈಮ್ ಬ್ರಾಂಚ್ ಪೊಲೀಸರು, ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಈ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೂಡ ಪಡೆದಿದ್ರು, ಮತ್ತೆ ಸುವರ್ಣದಿಂದನೂ ಕೂಡ ಸಾಕಷ್ಟು ಮಾಹಿತಿಗಳನ್ನ ಪಡೆದಿದ್ರು. ಈ ಮೂಲಕ ಒಂದು ತಂಡವನ್ನ ಈ ಒಂದು ಕಾರ್ಯಾಚರಣೆಗೆ ಇಳಿಸಿದ್ರು. ಒಂದು ವಿಶೇಷ ಅಂತಂದ್ರೆ ಏನು ಈ ಡ್ರಾಪ್ ಔಟ್ ಆಗಿರ್ತಕ್ಕಂಥ ವಿಚಾರಗಳಲ್ಲಿ ಇಲ್ಲಿ ಉಳಿದಿದ್ದ ಸೀಟ್ಗಳಲ್ಲಿ ಅಡ್ಮಿಷನ್ಗೆ ಬಂದಿರತಕ್ಕಂಥ ವೇಳೆಯಲ್ಲಿ ಸಿಸಿಬಿ ಪೊಲೀಸರು ಅಲ್ಲಿಯೇ ತತ್ಕ್ಷಣದಲ್ಲೇ ದಾಳಿ ಮಾಡಿ ಸುಮಾರು ಬೇರೆ ಬೇರೆ ಪ್ರಕರಣಗಳಲ್ಲಿ 1.5 ಲಕ್ಷ ಮತ್ತೊಂದು 20 ಲಕ್ಷ ಈ ರೀತಿಯ ನಗದನ್ನ ವಶಪಡಿಸಿಕೊಂಡಿದ್ದಾರೆ, ಮತ್ತೆ 7 ಲಕ್ಷ ಡಿಡಿಯನ್ನು ವಶಪಡಿಸಿಕೊಂಡಿದ್ದಾರೆ. ಮತ್ತೆ ಇದರಲ್ಲಿ ಏನು 9 ಮಂದಿ ಆರೋಪಿಗಳಿದ್ದಾರೆ, ಅದರಲ್ಲಿ ಪ್ರತಿಷ್ಠಿತ ಕಾಲೇಜಿನ ಒಬ್ಬ ಚೇರ್ಮನ್ ಕೂಡ ಸೇರ್ಪಡೆ ಆಗಿದ್ದಾರೆ, ಅವರು ಪ್ರಮುಖ ಪಾತ್ರಧಾರಿ ಅಂತಕ್ಕಂಥದ್ದು ಕೂಡ ತನಿಖೆಯಲ್ಲಿ ಬಂದಿದೆ. ಆದ್ರೆ ಆ ಚೇರ್ಮನ್ ಯಾರು ಏನು ಎಂತಕ್ಕಂಥ ಮಾಹಿತಿಯನ್ನ ಪೊಲೀಸರು ಇನ್ನೂ ಬಹಿರಂಗಪಡಿಸಿಲ್ಲ. ಇನ್ನು ಈಗ 12:30 ವೇಳೆಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಜ್ಯೋತಿ ಪ್ರಕಾಶ್ ಮಿರ್ಜಿ ಅವರು ಈ ಬಗ್ಗೆ ವಿವರಣೆಯನ್ನು ನೀಡತಕ್ಕಂಥ ಸಾಧ್ಯತೆಗಳಿದೆ. ಮತ್ತೆ ಏನು ಸುವರ್ಣ ವಾಹಿನಿ ಪ್ರಸಾರ ಮಾಡಿತ್ತು ಈ ಒಂದು ಡ್ರಾಪ್ ಔಟ್ ಹಗರಣದಲ್ಲಿ, ಇದರಲ್ಲಿ ಇಬ್ರಾಹಿಮು, ಮಲ್ಲಿಕು, ಫಾರೂಕ್ ಅಹಮ್ಮದ್ ಮತ್ತೆ ರೆಡ್ಡಿ ಅಂತಕ್ಕಂಥವರ ಪಾತ್ರ ಇದೆ ಅಂತ ಹೇಳಿ ಗೊತ್ತಾಗಿತ್ತು. ಮತ್ತೆ ಏನು ಇದು ಬರೀ ಸೌತ್ ಇಂಡಿಯಾದಲ್ಲಿ ದೊಡ್ಡ ದಂಧೆಯಾಗಿ ಈ ತರ ಒಂದು ಡ್ರಾಪ್ ಔಟ್ ಸೀಟ್ಗಳನ್ನ ಮಾರಾಟ ಮಾಡತಕ್ಕಂಥದ್ದು ಬೆಳಕಿಗೆ ಬಂದಿತ್ತು. ಮತ್ತೆ ಇದರಲ್ಲಿ ಹೆಚ್ಚು ಕಡಿಮೆ ಟ್ರಾನ್ಸಾಕ್ಷನ್ ಏನಂತಂದ್ರೆ ಸುಮಾರು 500 ರಿಂದ 800 ಕೋಟಿ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಇದನ್ನ ಪೊಲೀಸರು ಸಮಗ್ರವಾಗಿ, ಬಹಳ ಬುಡಸಮೇತವಾಗಿ, ಆಳವಾಗಿ ತನಿಖೆ ಮಾಡತಕ್ಕಂಥ ಸಂದರ್ಭಗಳು ಇದೆ ಅಂತಕ್ಕಂಥದ್ದು ಈಗ ಈ ಒಂದು ಪ್ರಕರಣದಲ್ಲಿ ಮತ್ತೆ ಸುವರ್ಣವಾಹಿನಿಯ ಒಂದು ರಹಸ್ಯ ವರದಿಯ ವಿಚಾರದ ಹಿನ್ನೆಲೆಯಲ್ಲಿ ಗೊತ್ತಾಗ್ತದೆ ಶ್ವೇತಾ. ಅರವಿಂದ್, ಹಾಗಾದ್ರೆ ಈ ಸಂಬಂಧ 9 ಜನರನ್ನ ಅರೆಸ್ಟ್ ಮಾಡಲಾಗಿದೆ, ಬಂಧಿತರು ಯಾರು ಅನ್ನೋದ್ರ ಬಗ್ಗೆ ಕೂಡ ಗೊತ್ತಾಗಿದೆಯಾ? ಈಗ ಇದರ ಹೆಸರನ್ನು ಇನ್ನೂ ಬಹಿರಂಗಪಡಿಸಿಲ್ಲ, ಆದ್ರೆ ಇದರೊಳಗೆ ದಲ್ಲಾಳಿಗಳು ಸೇರ್ಕೊಂಡಿದ್ದಾರೆ. ಹೆಚ್ಚು ಕಡಿಮೆ ದಲ್ಲಾಳಿಗಳ ಪಾತ್ರನೇ ಜಾಸ್ತಿ ಇದೆ ಅಂತಕ್ಕಂಥದ್ದು. ಇವರು ಸತತವಾಗಿ ಮ್ಯಾನೇಜ್ಮೆಂಟ್ ಜೊತೆಗೆ ನಿಕಟವಾಗಿ ಸಂಪರ್ಕದಲ್ಲಿರ್ತಾರೆ, ಈ ರೀತಿಯ ದಂಧೆಲೆ ತೊಡಗಿರ್ತಾರೆ. ಯಾರು ಬೇರೆ ಬೇರೆ ಪ್ರತಿಭಾವಂತ ವಿದ್ಯಾರ್ಥಿಗಳನ್ನ ಬೇರೆ ಬೇರೆ ರಾಜ್ಯಗಳಿಂದ ಕರೆಸಿ ಪರೀಕ್ಷೆಯನ್ನ ಬರ್ಸಿರ್ತಾರೆ, ಅವರಿಗೆ ದುಡ್ಡು, ಮ್ಯಾನೇಜ್ಮೆಂಟ್ ನವರಿಗೆ ದುಡ್ಡು, ಮತ್ತೆ ಈ ದಲ್ಲಾರಿಗೆ ದುಡ್ಡು, ಈ ರೀತಿಯಲ್ಲಿ ಶೇರ್ ಆಗ್ತಿತ್ತು ದುಡ್ಡು ಅಂತ ಹೇಳ್ತಕ್ಕಂಥದ್ದು. ಸೊ ಇಲ್ಲಿ ಹೆಚ್ಚು ಕಡಿಮೆ 9 ಮಂದಿಯನ್ನ ದಲ್ಲಾಳಿಗಳನ್ನೇ ಮತ್ತೆ ಕೆಲವರು ಎಕ್ಸಾಮಿಗೆ ಬರೆಯಕ್ ಬಂದಿರತಕ್ಕಂಥವ್ರು ಬಂಧಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರ ಬಗ್ಗೆ ಸಮಗ್ರವಾದ ಮಾಹಿತಿ ಇನ್ನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗಲಿದೆ ಶ್ವೇತಾ. ಥ್ಯಾಂಕ್ ಯು ಅರವಿಂದ್.